ಪ್ರತಿ ವರ್ಷ ಅಕ್ಟೋಬರ್ ಎರಡನೇ ಶುಕ್ರವಾರ ವಿಶ್ವಮಟ್ಟ ದಿನಾಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು 25ನೇ ವಿಶ್ವಮಟ್ಟ ದಿನಾಚರಣೆ. ನಾವು ಪ್ರತಿ ವರ್ಷನೂ ಕೂಡ ನಮ್ಮ ಮಹಾಮಂಡಲದಿಂದ ವಿಶ್ವಮಟ್ಟ ದಿನಾಚರಣೆ ಮಾಡ್ತಾ ಇದ್ದೀವಿ. ವಿಶ್ವಮಟ್ಟ ದಿನಾಚರಣೆ ಇದು ಏನಂತ ಅಂದರೆ ನಮ್ಮ ಕಾನ್ಸೆಪ್ಟು ಉತ್ಪಾದಕರು ಮತ್ತು ಗ್ರಾಹಕರು ಮೊಟ್ಟೆ ತಿನ್ನುವವರಿಗೆ ಮತ್ತು ಮೊಟ್ಟೆ ಬೆಳೆಯುವವರಿಗೆ ಬೆಳೆಯುವವರಿಗೆ ಪ್ರಚಾರ ಆಗಬೇಕು. ಯಾಕೆ ರೈತ ಬೆಳೆದಕ್ಕಂಥ ಮೊಟ್ಟೆ ಇದು, ಮೊಟ್ಟೆ ಎಲ್ಲ ಪ್ರೋಟೀನ್ಸು ಎಲ್ಲ ಇರುವಂಥದ್ದು. ಅದನ್ನು ಮೊಟ್ಟೆ ನಮ್ಮ ದೇಶದಲ್ಲಿ ಇವತ್ತು 360 ದಿನ ಬರೀ 80 ದಿನ ಮಾತ್ರ ಒಂದು ವರ್ಷಕ್ಕೆ ಫರ್ ಕ್ಯಾಪಿಟ ತಿಂತವ್ರೆ. ಬೇರೆ ದೇಶಗಳಲ್ಲಿ ಮುಂದುವರೆದ ರಾಷ್ಟ್ರಗಳಲ್ಲಿ 200, 180, ಈಗ ಜಪಾನಲ್ಲಿ 300 ಮೊಟ್ಟೆ ತಿಂತಾರೆ. ಆ ರೀತಿ ನಮ್ಮಲ್ಲೂ ಕೂಡ ನಾವು ಉತ್ಪತ್ತಿಗೆ ತಕ್ಕಾಗಿ ಮೊಟ್ಟೆ ಬೆಳಿಬೇಕು, ಮೊಟ್ಟೆಯನ್ನು ತಿನ್ನಬೇಕು, ಪೌಷ್ಟಿಕವಾದಂಥ ಆಹಾರ. ಈಗ ಅಪೌಷ್ಟಿಕತೆ ಮಕ್ಕಳಿಗೆ ಪೌಷ್ಟಿಕ ಆಹಾರವಾಗಿ ಮೊಟ್ಟೆಯನ್ನು ಕೊಡ್ತಾರೆ. ಈಗ ಕರೋನಾ ಟೈಮ್ನಲ್ಲಿ ಪೇಷೆಂಟ್ಸ್ಗಳಿಗೆಲ್ಲ ಮೊಟ್ಟೆ ಕೊಡ್ತಿದ್ರು. ಅದೇ ರೀತಿ ಮೊಟ್ಟೆ ತಿನ್ನೋದು ಹೆಚ್ಚಿಗೆ ಆದಷ್ಟು ನಮ್ಮ ಉತ್ಪಾದಕರಿಗೆ ಅನುಕೂಲ ಆಗ್ತದೆ. ಕರೋನಾ ಸಂಕಷ್ಟದಿಂದ ನಮ್ಮ ರೈತರುಗಳೆಲ್ಲ ಕೋಳಿ ಮೊಟ್ಟೆ ಸಾಕಾಣಿಕೆ ಮಾಡೋರು ಸಂಕಷ್ಟದಲ್ಲಿದ್ದರು. ಇವತ್ತು ಎಲ್ಲ ರೈಟ್ಗಳು ಗಗನಕ್ಕೆ ಏರಿದೆ. ಪೆಟ್ರೋಲ್ ಡೀಸೆಲ್ ರೇಟು ಏರಿಕೆ ಆಗಲಾಗಿ ಇವತ್ತು ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗ್ತಾ ಇದೆ. ನಮ್ಮ ಉತ್ಪಾದನಾ ಮೊಟ್ಟೆ ಇವತ್ತು 3.80 ರೂಪಾಯಿ ಇದೆ. ನಾವು 3.70 ರೂಪಾಯಿಗೆ ಮೊಟ್ಟೆ ಕೊಡ್ತಾ ಇದ್ದೀವಿ. ಈ ರೀತಿ ಈ ವಿಶ್ವಮಟ್ಟ ದಿನಾಚರಣೆ ಅಂದರೆ ನಮ್ಮ ರೈತರುಗಳಿಗೆ ಒಂದು ಪ್ರಚಾರ ಮತ್ತು ಅದು ತಿನ್ನುವುದರಿಂದ ಏನು ಅನುಕೂಲ ಆಗುತ್ತೆ ಅಂತಂದ್ರಿಂದ ನಾವು ಇದನ್ನು ಪ್ರಚಾರ ಮಾಡ್ತೇವೆ. ದಾವಣಗೆರೆಯಲ್ಲಿ ಇದ್ರ ರೈತರ ಒಂದು ಸಭೆ ಕರೆದ ಮೊನ್ನೆ ಎಲ್ಲ ರೈತರುಗಳು ಒಂದೇ ಅಭಿಪ್ರಾಯ, ಇಡೀ ರಾಜ್ಯದಲ್ಲಿ ಒಂದು ರೇಟ್ ಇರಬೇಕು. ಅದನ್ನು ನಾವು ಮಹಾಮಂಡಲದಿಂದ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಇದೇ ತ್ರೀನಾಥ್ ರೆಡ್ಡಿಯವರ ನೇತೃತ್ವದಲ್ಲಿ ಇವತ್ತು ಮುಂದಿನ ದಿನಗಳಲ್ಲಿ ಇವರೇ ಈಗ ಯಜ್ಞಿಗೆ ಅಧ್ಯಕ್ಷರು ಮಾಡಿದ್ವಿ. ನಾವೇ ರೇಟ್ ಫಿಕ್ಸ್ ಮಾಡ್ತೀವಿ, ಒಂದೇ ರೇಟ್ ಆಗಬೇಕು. ಯಾಕೆಂದರೆ ಅಲ್ಲಿ ಬೇರೆ ಪ್ರೊಡಕ್ಷನ್ ಇದಿಲ್ಲ, ಇಲ್ಲಿ ಬೇರೆ ಇದಿಲ್ಲ. ಅದರಿಂದ ಒಂದೇ ಅವಾಗ ಗ್ರಾಹಕನಿಗೂ ತೊಂದರೆ ಆಗಲ್ಲ, ಡೀಲರ್ಸ್ಗೂ ತೊಂದರೆ ಆಗಲ್ಲ, ರೈತರಿಗೆ ತೊಂದರೆ ಆಗಲ್ಲ. ಇವತ್ತು ಉತ್ಪಾದಕ ಮತ್ತು ಗ್ರಾಹಕ, ಉತ್ಪಾದಕರಿಂದ ಗ್ರಾಹಕರಿಗೆ ಒಂದು ಮೊಟ್ಟೆ ಹೋಗ್ಬೇಕಾದ್ರೆ 1 ರೂಪಾಯಿ ಡಿಫ್ರೆನ್ಸ್ ಬರ್ತಾ ಇದೆ. ಆ ಡಿಫ್ರೆನ್ಸ್ ತೆಗೆದ್ರೆ ನಮ್ಮ ಉತ್ಪಾದಕರು ಬರ್ತದೆ, ಉತ್ಪಾದಕ ಲಾಸ್ ಆಗೋದು ಕಮ್ಮಿ ಆಗ್ತದೆ. ಯಾಕೆಂದರೆ ಈ ಮೊಟ್ಟೆನ ಯಾರು ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಒಬ್ಬ ರೈತ ಏನು ಇವತ್ತು ಒಂದು ಈ ಉದ್ಯಮ ಏನಿದೆ, 20 ಲಕ್ಷ ಜನ ಕರ್ನಾಟಕದಲ್ಲಿ ಇಂಡೈರೆಕ್ಟ್ಲಿ ಒಂದು ಡೈರೆಕ್ಟ್ಲಿ ಇದು ನಾವು ಕೆಲಸ ಕೊಡ್ತಾಯಿದ್ದೀವಿ. ಮತ್ತು 700ರಿಂದ 800 ಕೋಟಿ ರೂಪಾಯಿ ವಹಿವಾಟು ಆಯ್ತಾ ಇದೆ ಒಂದು ತಿಂಗಳಿಗೆ. ಇದು ಎಲ್ಲ ಅನುಕೂಲವೂ ಇದೆ. ಸರ್ಕಾರ ನಮಗೆ ಸಪೋರ್ಟಿವ್ ಆಗಿ ಮುಂದಿನ ದಿನಗಳಲ್ಲಿ ಸ್ಪಂದಿಸಿದೆ ಅಂತ ಪ್ರಭು ಚವಾಣ್ರವರು ಹೇಳಿದ್ದಾರೆ. ಮತ್ತು ಇವರು ಮುಂದೆ ನಾವು ಇನ್ನೊಂದು 2-3 ತಿಂಗಳಲ್ಲಿ ಒಂದು ರೈತರ ಉತ್ಪಾದಕರ ಒಂದು ಸಮಾವೇಶವನ್ನು ಮಾಡಿ ಒಂದು ರೈತ ನಿಗದಿಯನ್ನು ನಾವು ಮಾಡ್ತೀವಿ ಅಂತ ಬಂದಿದ್ದೀವಿ. ನನ್ನ ಹೆಸರು ತ್ರಿನಾಥ ರೆಡ್ಡಿ, ಕರ್ನಾಟಕ ಕೊಕ್ಕಡ ಮಹಾಮಂಡಲ ನಿರ್ದೇಶಕರು. ಅನ್ನೋ ಒಂದು ರೈತ ಸುಮಾರು 10 ಲಕ್ಷ ಮೊಟ್ಟೆ ಕೋಳಿ ಸಾಕಾಣದಾರ ರೈತ ನಾವು. ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭಾಳ ಸಂಕಷ್ಟದಲ್ಲಿದ್ದಾರೆ ನಮ್ಮ ರೈತರೆಲ್ಲ. ಇದಕ್ಕಂದರೆ ನಮಗೆ ಹೊರ ರಾಜ್ಯದಲ್ಲಿ ಎಲ್ಲ ಮೆಕ್ಕೆಜೋಳ ಆಗಲಿ ಸನ್ಫ್ಲವರ್ ಆಗಲಿ ಎಲ್ಲ ಸಬ್ಸಿಡಿ ರೇಟ್ಗೂ ಕೊಡ್ತಾಯಿದ್ರು. ಅವ್ರ ಪ್ರೊಡಕ್ಷನ್ ಕಾಸ್ಟ್ ಕಮ್ಮಿ ಆಗಿದೆ. ನಮ್ಮ ರಾಜ್ಯದಲ್ಲಿ ಏನಾಗಿದೆ ಅಂದರೆ ರೈತರಿಗೆ ಆ ಸೌಲಭ್ಯಗಳು ಸಿಕ್ಕಲ್ಲ. ಅದಕ್ಕೆ ನಾವೇನು ಮಾಡ್ತಾಯಿದ್ದೋ ಅಂದರೆ ಇವತ್ತು ನಮ್ಮ ಕೊಕ್ಕಟ ಮಹಾಮಂಡಲದಿಂದ ಆಗಲಿ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಗಲಿ ಹೊರ ರಾಜ್ಯದಿಂದ ಬರೋ ಮಟ್ಟಿಗೆ ಎಂಟ್ರಿ ಟ್ಯಾಕ್ಸ್ ಹಾಕಿ ನಮ್ಮ ರೈತರು ಉಳಬೇಕಂತೇಳಿ ಆಲೋಚನೆ ಮಾಡ್ತಾಯಿದ್ವಿ ನಮ್ಮ ಮಹಾಮಂಡಲದಿಂದ. ದಯವಿಟ್ಟು ನಮ್ಮ ಕರ್ನಾಟಕ ರಾಜ್ಯ ಪಶುಸಂಗೋಪನಾ ಮಂತ್ರಿ ಆಗಲಿ ನಮ್ಮ ಮುಖ್ಯಮಂತ್ರಿ ಆಗಲಿ ಎಲ್ಲ ಈ ರೈತರಿಗೆ ಎಲ್ಲರಿಗೆ ಸೌಲಭ್ಯ ಮಾಡ್ಯಾರಂದರೆ ಸುಮಾರು 1 ಲಕ್ಷ ರೈತರು 50 ಲಕ್ಷ ಜಿ ಎಸ್ ಟಿ ಕಟ್ತಾಯಿದ್ರು. ಆ ಜಿ ಎಸ್ ಟಿನಾಗ ನಮ್ಮ ರೈತರಿಗೆ ಸ್ವಲ್ಪ ಸೌಲಭ್ಯ ಮಾಡ್ಯಾರಂದರೆ ಈ ಎಂಟ್ರಿ ಟ್ಯಾಕ್ಸು ನಾವು ಹೆಂಗೆ ಮಾಡ್ತಾವೋ ಅದೇ ಥರ ಈಗ ನಮ್ಮ ಜಿ ಎಸ್ ಟಿ ಹಾಕ್ಯಾರು. ಆ್ಯಕ್ಚುಲಿ ನಮ್ಮ ರೈತರಿಗೆ ನಮ್ಮ ಜಿ ಎಸ್ ಟಿ ಆಗಿದ ಮೇಲೆ ಭಾಳ ಕಷ್ಟ ಆಗಿದೆ. ಆ ಜಿ ಎಸ್ ಟಿಲಿ ನಾವು 5% ಅಂದರೆ 5% ಅಂದರೆ ಸುಮಾರು 1 ಟನ್ನು 1 ಲಕ್ಷ ಅಂದರೆ 25 ಟನ್ ಬಂದಂದರೆ 5%ನಾಗ ಸುಮಾರು 1 ಲಕ್ಷ ರೂಪಾಯಿ ನಾವು ಜಿ ಎಸ್ ಟಿ ಕಟ್ತಾ ಇದ್ದೀವಿ. ಅದೇನು ಮಾಡಬೇಕಂದ್ರೆ 1% 5% ಹಾಕಬಾರ್ದು, 1% ಹಾಕಿರಿ. ಆ ಥರ ಹಾಕಿ ನಮ್ಮ ದರ ಮೊಟ್ಟೆ ದರ ನಮ್ಮ ಬೆಂಬಲ ದರ ಇರಬೇಕಂತೇಳಿ ಒಂದು ನಮ್ಮ ರೈತರಿಂದ ಒಂದು ಘೋಷಣೆ ಇದೆ. ಇನ್ನೊಂದು ಏನಂದರೆ ನಮ್ಮ ಪ್ರೊಡಕ್ಷನ್ ಕಾಸ್ಟು 4.50 ರೂಪಾಯಿ ಆಗ್ತಾ ಇದೆ. ಇವತ್ತು ನಮ್ಮ ಫಿಕ್ಸ್ ಮಾಡಿ ರೇಟು 3.80 ರೂಪಾಯಿ 4 ರೂಪಾಯಿ ಫಿಕ್ಸ್ ಮಾಡ್ತಾರೆ. ರಿಟೇಲ್ ರೇಟು 6 ರೂಪಾಯಿ ಇದೆ.
ಅದಕ್ಕೆ ನಾವೇನ್ಮಾಡ್ತಾ ಇದ್ದೀವಿ ಅಂದ್ರೆ ಕುಕ್ಕಟ ಮಾಹ ಮಾಡ್ಲೇ ಅಂದ್ರೆ ಒಂದು ರೇಟ್ ಫಿಕ್ಸ್ ಮಾಡಿ ನಮ್ಮ ಕನ್ಸ್ಯೂಮರ್ ರೇಟ್ ಇಷ್ಟೇ ಇರಬೇಕು ಪ್ರೊಡಕ್ಷನ್ ಕಾಸ್ಟ್ ಇಷ್ಟೇ ಇರಬೇಕು ಅಂತ ಹೇಳಿ ಒಂದು ಚರ್ಚೆ ಮಾಡಿದ್ವಿ ನಾವು ದಾವಣಗೆರೆಯಾಗ ಅದಿ ಇನ್ನು ಮುಂದಕ್ಕೆ ನಮ್ಮ ರಾಜ್ಯದಲ್ಲ ನಮ್ಮ ಅಧ್ಯಕ್ಷರಿಂದ ಒಂದು ಅಪ್ಪಣೆ ಮೇರೆಗೆ ನಾವು ಮುಂದೆ ಹೋಗ್ತೋ ಅಂತ ಹೇಳಿ ಈ ನಿಮ್ಮ ಪ್ರೆಸ್ ಇಂದ ನಮಗೆ ಏನಂದ್ರೆ ಅಡ್ವರ್ಟೈಸ್ಮೆಂಟ್ ಏನಂದ್ರೆ ನಮ್ಮ ರೈತರು ಬಹಳ ಕಷ್ಟದಾಗ ಇದ್ದರು ರೈತಿರ್ತೆ ನಮ್ಮ ಎಲ್ಲಾ ಮೆಕ್ಕೆಜೋಳ ಆಗಲಿ ಸೋಯಾ ಆಗಲಿ ಸನ್ಫ್ಲವರ್ ಆಗಲಿ ಭತ್ತ ಆಗಲಿ ಎಲ್ಲ ಬೆಳಿತದೆ ಅಂತ ಹೇಳಿ ನಾವು ನಿಮ್ಮ ಮುಖಾಂತರ ನಮಗೆ ಒಳ್ಳೆ ರೀತಿಯಾಗಿ ಅಡ್ವರ್ಟೈಸ್ ಮಾಡಿ ನಮ್ಮ ರೈತನೆಲ್ಲ ಉಳಿಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀನಿ।